हाय फ्रेंड्स, वेलकम बैक टू माय चैनल। इदु संप्रीति कन्नड व्लॉग्स, नानु प्रीति। सो फ्रेंड्स, इंदिन वीडियोदल्लि हेळिदागले नेक्स्ट व्लॉग नम्म पापुदु अन्नप्रशन व्लॉग आगिरुत्ते अंत हेळिदे। सो एल्ल रेडी आगिदीवि, इदु फ्राइडे होग्ता इरोदु। नावु ಅಮ್ಮನು ರೆಡಿಯಾಗಿದ್ದಾರೆ, ಹಾಗೆಯೇ ನಾವು ಎಲ್ಲ ಪೂಜೆ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಲವ್ವಗೋಸ್ಕರ ವೇಟ್ ಮಾಡ್ತಾಯಿದ್ವಿ। ನಮ್ಮ ಭಾವ ಕರ್ಕೊಬಂದು ಬಿಟ್ಟೋದ್ರು, ಸಿಂಪಲಾಗಿ ಪೂಜೆ ಮಾಡಿದ್ವಿ ಮನೆಯೇನೆ। ಹಾಗೆಯೇ ಪಾಪು ಮಲಗಿಬಿಟ್ಟಿದ್ಲು, ಸ್ನಾನ ತಲೆಗೆಲ್ಲ ಸ್ನಾನ ಮಾಡಿಸಿದ್ವಿ ಅಲ್ವಾ, ಮಸಾಜ್ ಮಾಡಿಬಿಟ್ಟು। ಸೊ ಮಲ್ಕೊಬಿಟ್ಟಿದ್ಲು, ಚೆನ್ನಾಗಿ ನಿದ್ದೆ ಆದರೆ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಮಲ್ಕೊಳ್ಳಿ ಅಂತ ಬಿಟ್ಟು ದೇವಿ। ಹಾಗೆಯೇ ಪ್ರಸಾದಕ್ಕೆ ಅಂದ್ಬಿಟ್ಟು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮಾಡಿದ್ದೆ ಬೆಳಗ್ಗೆನೆ। ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ವಿ, ಅವಳು ದೂರಿನೂ ಎಲ್ಲ ನಿದ್ದೆ ಮಾಡಲಿ ಅಂತ ಹೇಳಿಬಿಟ್ಟು। ಸೊ ದೇವಸ್ಥಾನಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ, ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ ತೊಗೊಂಡಿದ್ವಿ ಹೊಸದು। ಸೊ ಅದನ್ನು ತೊಗೊಂಡಿದ್ವಿ, ಅದ್ರ ಕೆಳಗೆ ಪ್ಲೇಟು ನಾರ್ಮಲ್ ಪ್ಲೇಟ್ ಬರುತ್ತಲ್ಲ, ಸೊ ಅದೊಂಥರ ಬೆಳ್ಳಿ ಥರನೇ ಕೋಟಿಂಗ್ ಇದೆ। ಅದಾದಮೇಲೆ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ವೀಟ್ ಪೊಂಗಲ್ನ ಇಟ್ಕೊಂಡಿದ್ದೆ, ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ತಿನ್ಸೋಕ್ಕೆ ಅಂದ್ಬಿಟ್ಟು ಹಲವ ಕೂಡ ರೆಡಿಯಾಗಿ ಬಂದಿದ್ಲು। ಸೊ ನಾನು ರೆಡಿಯಾಗಿದ್ದೆ, ಇದು ನಾರ್ಮಲ್ ಸೀರೆ, ಅದಕ್ಕೆ ರೆಡಿಮೇಡ್ ಬ್ಲೌಸ್ ಹಾಕ್ಕೊಂಡಿದ್ದೆ। ಸೊ ಫೈನಲಿ ಬಂದ್ವಿ, ಅವಳದು ಎಲ್ಲ ನಿದ್ದೆ ಆಯಿತು, ದೇವಸ್ಥಾನಕ್ಕೆ ಬಂದಿದ್ವಿ। ಇದು ನೀವು ಹಿಂದಿನ ವ್ಲಾಗಲ್ಲೆಲ್ಲ ನೋಡಿರ್ತೀರ, ಓಂಶಕ್ತಿ ಟೆಂಪಲ್ ಇದು। ನಾನು ಓದಿದ್ದ ಕಾಲೇಜ್ ಇದೆಯಲ್ಲ, ಡಿಗ್ರಿ ಕಾಲೇಜು, ಅದು ಎದುರುಗಡೆನೆ, ಇದು ಬರೋದು ಬಾನಸ್ವಾಡಿ ಸೈಡು। ಸೊ ಚೆನ್ನಾಗಿದೆ, ನಾನು ಫಸ್ಟು ಇಯರ್ ಡಿಗ್ರಿಲೆಲ್ಲ ಇಷ್ಟೊಂದು ಕಟ್ಟಿರಲಿಲ್ಲ, ಮರಗಳೆಲ್ಲ ಇದ್ವು। ಸೊ ಇವಾಗ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಕುತ್ಕೊಳ್ಳೋಕ್ಕೆ ಈ ಥರ ಎಲ್ಲ ಜಾಗ ಮಾಡಿದ್ದಾರೆ। ಸೊ ಸಂತು ಇದು ಅರ್ಚನೆಗೆ ಟಿಕೆಟ್ ಕೊಡ್ತಾರಲ್ಲ, ಅದನ್ನು ತಗೋತಾ ಇದ್ರು। ಹಾಗೆಯೇ ಅಲ್ಲಿ ದೃಷ್ಟಿಗೆ ನಿಂಬೆಹಣ್ಣು ನೇಣಿಸ್ತಾರೆ, ಸೊ ಅದಕ್ಕೂ ಒಂದು ಒಬ್ಬರಿಗೆ 10 ರೂಪಾಯಿ ತೊಗೋಬೇಕು, ಸೊ ಅದನ್ನೇ ಹಾಗೆ ತೊಗೊಳಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ। ನಾವು ಇಲ್ಲಿ ವೇಟ್ ಮಾಡ್ತಾಯಿದ್ವಿ ಅವರು ತೊಗೊಬರಲಿ ಅಂದ್ಬಿಟ್ಟು। ನೋಡಿ ಕೂರೋಕ್ಕೆಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ, ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು। ಇಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಓಂಶಕ್ತಿ ತಾಯಿ ದೇವಸ್ಥಾನ ಇದು। ಸೊ ನಮ್ಮ ಪಾಪ ಹೇಗೆ ಕಾಣ್ತಾಯಿದ್ದಾಳೆ ಅಂತ ಕಮೆಂಟ್ ಮಾಡಿ, ಬೇಗನೆ ಬೆಳಗ್ಗೆ ಸ್ನಾನ ಮಾಡಿಸಿ ಫುಲ್ಲು ರೆಡಿ ಮಾಡಿಬಿಟ್ಟಿದ್ದೆ। ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಡ್ರೆಸ್ ಇದು, ಸೊ ಹಾಗೆಯೇ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದಿದ್ವಿ, ಚೆನ್ನಾಗಿತ್ತು ಎಲ್ಲ. ಅಲ್ಲವ ಬರೋದು ಲೇಟ್ ಆಯಿತು, ಸೊ ಇವಾಗ ಮತ್ತೆ ನಾವು ನಿಂಬೆಹಣ್ಣು ಮತ್ತು ಅದ್ರ ಜೊತೆಗೆ ನಾವು ಹೇಗಿದ್ರು 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಅದಕ್ಕೇ ಒಂದು 6 ಕೆಜಿ ಅಕ್ಕಿ ಬೆಲ್ಲ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀವಿ. ಅಲ್ಲಿ ಬೌಲ್ ಅಂದರೆ ದೊಡ್ಡದಾಗಿ ಒಂದು ಪಾತ್ರೆ ಥರ ಇಟ್ಟಿರ್ತಾರೆ, ಸೊ ಅಲ್ಲಿ ಯಾರೇ ದಾನ ಅಕ್ಕಿ ಕೊಡೋದಿದ್ರೂ ಅಲ್ಲಿ ಇಡಬೇಕು, ಪ್ರತಿಯೊಂದು ಊಟಕ್ಕೆ ಸಂಬಂಧಪಟ್ಟಿರೋದು ಅಕ್ಕಿ ಆಗಲಿ ಗೋಧಿ ಅಥವಾ ರಾಗಿ ಈ ಥರ ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ಮಂಗಳವಾರ ಮತ್ತು ಶುಕ್ರವಾರ. ಸೊ ನಾವು ಫಸ್ಟ್ ಇಲ್ಲಿ ಹೋಗ್ತಿರೋದು ಓಂಶಕ್ತಿ, ಲೆಫ್ಟ್ ಇರೋದು ಓಂಶಕ್ತಿ, ರೈಟ್ ಇರೋದು ಅನ್ನಪೂರ್ಣೇಶ್ವರಿ ದೇವರು. ಫಸ್ಟ್ ನಾವು ಓಂಶಕ್ತಿಗೆ ಹೋದ್ವಿ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಪ್ರಸಾದ ತಿನ್ಸೋಣ ಅಂತ ಹೇಳಿ. ಸೊ ಲವ್ವ ಮತ್ತು ಪಾಪು ಕೈಲಿ ಇಡಿಸಿದ್ವಿ ಅದು ಅಕ್ಕಿನ, 6 ಮಂತ್ಸ್ ಆಗಿರೋದ್ರಿಂದ 6 ಕೆಜಿ ಅಂತ ಒಂದು ಇದರಲ್ಲಿ ನಾವು ಕೊಟ್ವಿ. ನೋಡಿ ಎಲ್ಲ ಎಷ್ಟು ಒಂದೊಂದು ಮೂಟೆ ಬೆಲ್ಲ ಮತ್ತು ಅಕ್ಕಿ ಈ ಥರದ್ದೆಲ್ಲ ಕೊಡ್ತಾರೆ. ಸೊ ಅರ್ಕೆ ಇರೋರು ಕೊಡ್ತಾರೆ, ಇಲ್ಲ ಸುಮ್ಮನೆ ಹೇಗೆ ಖುಷಿಗೆ ಅಂದ್ಬಿಟ್ಟು ಕೊಡ್ತಾರೆ. ಸೊ ನಾನಿಲ್ಲಿ ಪ್ರಸಾದಕ್ಕೆ ಬಟ್ಲೆಗೆ ಮತ್ತು ಪ್ಲೇಟ್ಗೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಂಥರ ನೋಡೋಕ್ಕೇ ಒಂಥರ ಫುಲ್ಲು ಪಾಸಿಟಿವ್ ವೈಬ್ರೇಷನ್ ಅನ್ನೋದಿರುತ್ತೆ. ಸ್ವಲ್ಪ ಏನು ತುಂಬ ರಶ್ ಇಲ್ಲ, ನಾರ್ಮಲಾಗಿ ಬರ್ತಾರೆ, ತುಂಬ ನಿಲ್ಲಕ್ಕಾಗ್ತಿರೋ ಅಷ್ಟು ರಶ್ಶು ಆ ಥರ ಏನಿರಲ್ಲ. ಸೊ ನನಗೆ ಗೊತ್ತಿಲ್ಲ, ಬರ್ತಾಯಿರ್ತೀನಿ ಬಟ್ ಈ ಕಡೆ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಪ್ಲೇಟು ಇಟ್ಕೊಂಡಿದ್ದೆ. ನಾವೇನು ಪೂಜೆಯವರು ಸಪ್ರೇಟಾಗಿ ಅನ್ನಪ್ರಶನಕ್ಕೆ ಅಂದ್ಬಿಟ್ಟೇನು ಪೂಜೆ ಇಡ್ಸಿರಲಿಲ್ಲ. ಸೊ ನಾರ್ಮಲಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆ ಪ್ರಸಾದ ನೈವೇದ್ಯ ಮಾಡಿಬಿಟ್ಟು ನಮಗೆ ಪ್ರಸಾದ ಕೊಟ್ಟರು. ಸೊ ಅದನ್ನು ನಾವು ಪಾಪುಗೆ ತಿನ್ನಿಸಿದ್ವಿ ಅಷ್ಟೇ. ಇಲ್ಲಿ ಅರ್ಚನೆ ಮಾಡಿಸೋಣ ಅಂದ್ಬಿಟ್ಟು ಇದ್ವಿ. ಸಂತು ಅರ್ಚನೆ ಎಲ್ಲರ ಹೆಸರನ್ನು ಹೇಳಿಬಿಟ್ಟು ಅವರು ಅರ್ಚನೆ ಮಾಡಿಬಿಟ್ಟು ಕುಂಕುಮನ ಕೊಡ್ತಾರೆ.
ಸೊ ಆ ಥರ ಇದು. ಹಾಗೆಯೇ ಇಲ್ಲಿ ಏನೋ ದೃಷ್ಟಿ ತೆಗಿತಾರಲ್ಲ ಇದೇ. ಕವರ್ ಕೊಡು, ಕವರ್ ಕೊಡು ಅವ್ರಿಗೆ. ಚೆನ್ನಾಗಿ ಅನ್ನ ಇಸ್ಕಪ್ಪ, ಒಂದೇ ಸ್ವಲ್ಪ ಸ್ವಲ್ಪ ಮಂಡಿ ಹತ್ರ ಸರಿ ಮಾಡು. ಅನ್ನ ಸ್ವಲ್ಪ ನೆಕ್ಸ್ಟ್ ವರ್ಷ ಆಯ್ತಾಳೆ. ಅಲ್ಲಲ್ಲ ಚೂರು ಇದು ಮಾಡಿಸ್ ಅವ್ರು ಸುಮ್ಮನೆ ಆಗ್ಬಿಡ್ತಾಳೆ. ದೇವ್ರು ತೆಗಿಯಂಗಿಲ್ಲ. ತಿನ್ಸತ್ತೆ ನೀನು ಚೂರು ಆ ಇಸ್ಕಿಸ್ಗೆ ತಿನ್ನಿಸ್ಬೇಕು ಸ್ವಲ್ಪ ಸ್ವಲ್ಪ, ಮುಂದೆ ಚೂರು ನೆಕ್ಕಿಸ್ಬೇಕು ಹಂಗೆ. ಹಾಂ ಅನ್ನ ದಗಳು ಬೇಡ, ಹೊಸಗು ಅದು ಮುಗ್ಬೇಕದ ಅಷ್ಟು ಬೇಡ ಸ್ವಲ್ಪ. ಹಾಂ ಹಾಂ ಆ ತುದಿ ತುದಿಲಿ ತುದಿಲಿ ನೀನು ತಿನ್ಸು ಸ್ವಲ್ಪ, ನೀನು ಸ್ವಲ್ಪ ತಿನ್ಸು. ಈಗ ಟೇಸ್ಟ್ ಬಂತು ಈಗ. ತಿನ್ಸಪ್ಪ ನೀನು, ನೀನು 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 ತಿನ್ಸಲ್ಲ. ಹಾಂ ಮಾಡಿದೆ ನಾನು ತಿನ್ನಿಸ್ತೀನಿ ಇಲ್ಲಪ್ಪ ಇಟ್ಕೊಂಡಿರ್ಲ. ನೀನು ಸ್ವಲ್ಪ ತಿನ್ನಿಸ್ತ ಸೊ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ನೈವೇದ್ಯ ಮಾಡಿಸಿ ತಿನ್ಸೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಅವಳು ಗಂಟೆ ಸೌಂಡು ಈ ಕ್ರೌಡ್ಗೆಲ್ಲ ಸ್ವಲ್ಪ ಹೆದರ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಆಮೇಲೆ ಚೆನ್ನಾಗಿ ಊಟ ಮಾಡಿದ್ಲು. ಸೊ ಇಲ್ಲಿ ದೃಷ್ಟಿ ತಗೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ. ನಾನು ಅಮ್ಮ ಮತ್ತು ಲವ್ವ ತೊಗೊಂಡಿದ್ದೀವಿ. ಸಂತು ಅಯ್ಯೋ ನನಗೇನು ಬೇಡ ಅಂತ ಅಂದರು. ಸೊ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟು ಲವ್ವಾಗೆ ದೃಷ್ಟಿ ತೆಗೆದ್ರು, ಏನಿಲ್ಲ ತಲೆ ಮೇಲೆ ಹೆಂಗೆ ನೀಡಿಸ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ದೃಷ್ಟಿ ದೇವ್ರ ಮುಂದೆ ದೃಷ್ಟಿ ತೆಗಿತಾರೆ. ಒಬ್ಬರಿಗೆ 10-10 ರೂಪಾಯಿ ಅನ್ನೋ ಥರ ಇರುತ್ತೆ. ಏನಂದರೆ ನಂಬಿಕೆ, ಅವರವರ ನಂಬಿಕೆ ದೃಷ್ಟಿ ತೆಗೆಯೋದು ಅನ್ನೋದು. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ಇಲ್ಲಿ ಬಾನಸ್ವಾಡಿ ಅಷ್ಟು ಗೊತ್ತಿಲ್ಲ, ಸೊ ಹೋಗಿ ಬನ್ನಿ, ಚೆನ್ನಾಗಿದೆ ದೇವಸ್ಥಾನ. ನಾವು ಕಾಲೇಜಿಗೆ ಹೋಗುವಾಗೆಲ್ಲ ಈ ಟೆಂಪಲ್ ಮುಂದೆಯೇ ಕಾಲೇಜಿಗೆ ಹೋಗ್ತಾ ಇದ್ದಿದ್ದು ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡು ಒಂದೊಂದು ಸಲ ಈ ಫ್ರೈಡೇ ಒಳಗೆ ಬಂದು ದೇವಸ್ಥಾನ ಎಲ್ಲ ನೋಡಿಕೊಂಡು ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಎಕ್ಸಾಮ್ ಟೈಮಲ್ಲಿ ಬಂದು ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ, ಚೆನ್ನಾಗಿತ್ತು. ಸೊ ನಮ್ಮ ಪಾಪು ಜೊತೆಗೆ ಫಸ್ಟು ಬಂದಿರೋದು ಈ ಟೆಂಪಲಲ್ಲಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ, ಬಂದುಬಿಟ್ಟು ಪ್ರಸಾದ ಎಲ್ಲ ತಿನ್ಕೊಂಡು ಹೋಗಿದ್ವಿ.
ಅಕ್ಕ ನಾನು ಲವ್ವ ಎಲ್ಲ ಬಂದಿದ್ವಿ, ಚೆನ್ನಾಗಿತ್ತು. ಏನೋ ಒಂಥರ ಮೆಮೊರೀಸು, ಇವಾಗ ನಮ್ಮ ಕೈಯಲ್ಲಿದ್ದಾಳೆ ನಮ್ಮ ಪಾಪು. ಸೊ ಚೆನ್ನಾಗಿತ್ತು ದರ್ಶನ ಎಲ್ಲ ಅವತ್ತು. ಇವಾಗ ನನಗೆ ದೃಷ್ಟಿ ತೆಗಿತಾ ಇದ್ದಾರೆ. ಏನು ಅಂದರೆ ಸ್ವಲ್ಪ ಬೇಗನೆ ಹೋಗಬೇಕು, ಯಾಕೆಂದರೆ ಫ್ರೈಡೇ ಮತ್ತು ಟ್ಯೂಸ್ಡೇ ಈ ಟೈಮಲ್ಲಿ 1:30ವರೆಗೂ ಇರುತ್ತೆ. ಬೇಗ ಹೋದ್ರೇ ಚಂದ ಅಲ್ಲಿ, ಇಲ್ಲಾಂದರೆ ಲೇಟಾಗಿ ಹೋದರೆ ಅಷ್ಟು ಇದಿರಲ್ಲ. ಅಂದರೆ ನನಗೆ ಮಂಡೆ ಮತ್ತು ವೆಡ್ನೆಸ್ಡೇ ಈ ಟೈಮಲ್ಲೆಲ್ಲ ನನಗೆ ಗೊತ್ತಿಲ್ಲ ಟೈಮಿಂಗ್ಸು. ಮಂಗಳವಾರ ಶುಕ್ರವಾರ ಜಾಸ್ತಿ ನಾವು ಹೋಗೋದು. ಸೊ ಹಾಗಾಗಿ ಹಾಗೆಯೇ ಇಲ್ಲಿ ಹೀಗೆ ದೇವಸ್ಥಾನ ಫುಲ್ಲು ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ, ಯಾರೆಲ್ಲ ಹೋಗಿಲ್ಲ ನೋಡಿ. ಫುಲ್ಲು ನಾವು ಓದಬೇಕಾದ್ರಲ್ಲೆಲ್ಲ ಇಲ್ಲಿ ಇಷ್ಟು ಅಂದರೆ ಇಲ್ಲಿ ಒಳಗೆ ಹೋಗ್ತಾಯಿದ್ದೀವಲ್ಲ ಅಷ್ಟಿತ್ತು, ಬಟ್ ಆಚೆ ಎಲ್ಲ ತುಂಬ ಮರಗಳು ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ಕಡಿದು ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ. ಹಿಂದೆ ಎಲ್ಲ ಈ ಥರ ನಮಸ್ಕಾರ ಮಾಡಿಕೊಂಡು ಸಪ್ತ ದೇವತೆಗಳು ಅಂತಾರಲ್ಲ, ಸೊ ಅದನ್ನು ಇದು ಮಾಡಿದ್ದಾರೆ. ಹಾಗೆಯೇ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಏನಂದರೆ ಪ್ರಸಾದ ಈ ಕಡೆ ಸ್ವಲ್ಪ ರಶ್ ಇತ್ತು, ಸಂತು ಪಾಪು ಇಟ್ಕೊಂಡಿರ್ತೀನಿ ಬೇಗ ಹೋಗಿ ಬನ್ನಿ ಅಂದರು. ಸೊ ಮುದ್ದೆ ಸೊಪ್ಪು ಸಾರು ಈ ಥರದ್ದೆಲ್ಲ ಕೊಡ್ತಾರೆ, ಹಾಗೆಯೇ ರಸಮು ಮತ್ತು ರೈಸು ಮಜ್ಜಿಗೆ, ಒಂದೊಂದ್ಸಲಿ ಪಾಯಸ ಆ ಥರದ್ದೆಲ್ಲ ಕೊಡ್ತಾರೆ. ಈ ಸಲ ಪಾಯಸ ಇರಲಿಲ್ಲ, ಸಂಡಿಗೆ ಕೊಟ್ಟಿದ್ದರು. ಹಾಗೆಯೇ ಸಂತೂರ್ನ ಕಳಿಸ್ಬಿಟ್ಟು ನಾವು ಮತ್ತೆ ಈ ಕಡೆ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ಸಾರಿ ಫ್ರಂಟ್ ಇದರಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀವಿ. ಸ್ವಲ್ಪ ತುಂಬ ಬಿಸಿಲಿತ್ತು, ತುಂಬ ಸುಸ್ತು ಬೇರೆ ಆಗ್ತಾಯಿತ್ತು. ಅದು ಬೇರೆ ಸ್ಯಾರಿ ಬೇರೆ ಹಾಕಿದ್ನಲ್ವಾ, ಈ ಬಿಸಿಲಿಗೂ ಸ್ಯಾರಿ ಅಪರೂಪಕ್ಕೆ ಹಾಕೋದಕ್ಕೂ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗಿ ನಾರ್ಮಲ್ ಡ್ರೆಸ್ ಹಾಕೋತೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಕೂತ್ಕೊಳ್ಳೋಕ್ಕೆಲ್ಲ. ಇಲ್ಲಂತೂ ಫುಲ್ ಮರ ಇತ್ತು, ಎಲ್ಲ ತೆಗೆದುಬಿಟ್ಟು ಈ ಥರ ಕಟ್ಟಿದ್ದಾರೆ. ಮುಂಚೆ ಪ್ರಸಾದ ಎಲ್ಲ ಇಲ್ಲೇ ಕೊಡ್ತಾ ಇದ್ದಿತ್ತು, ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ತಿಂತಾಯಿದ್ರು. ಇವಾಗ ಅಲ್ಲಿ ಆ ಕಡೆ ಮಾಡಿದ್ದಾರೆ ಕೂತ್ಕೊಂಡು ತಿನ್ನೋ ಥರ. ಸೊ ಚೆನ್ನಾಗಿತ್ತು, ಒಂಥರ ಕಲ್ಲಿಂದು ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಹೇಗೆ ತಂಪಾಗಿ ಅನಿಸುತ್ತೆ ಆ ಥರ ಅನಿಸ್ತಿತ್ತು. ಶೆಕೆನೇ ಆಗಲ್ಲ ಈ ಸೈಡ್ ಕೂತ್ಕೊಂಡ್ರೆ ಅಂತೂ, ಅಲ್ಲಿ ಆಚೆ ಅಷ್ಟು ಬಿಸಿಲು, ಇಲ್ಲಿ ತುಂಬ ಕೂತ್ಕೊಂಡಿದ್ವಿ. ಹಾಗೆಯೇ ಪಾಪು ಅಳ್ತಾ ಇದ್ಲು, ನಾನು ಈ ಕಡೆ ಫೀಡ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ, ಆಮೇಲೆ ಅವಳು ಹಾಗೆ ಮಲ್ಕೊಬಿಟ್ಲು. ಸ್ವಲ್ಪ ಹೊಟ್ಟೆ ಹಶುವಾಗಿತ್ತು ಅವಳಿಗೆ, ಅದಕ್ಕೆ ಫೀಡ್ ಮಾಡಿಬಿಟ್ಟು ಮಲ್ಕೊಬಿಟ್ಲು ಬಿಸಿಲಿಗೂ ಅದಕ್ಕೂ. ಆಮೇಲೆ ಸಂತು ಊಟ ಮಾಡ್ಕೊಂಡು ಬಂದರು. ಹಾಗೆಯೇ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಕೇಳ್ತಾಯಿದ್ದೆ ಏನು ಊಟ ಮಾಡ್ದ ಹೇಗಿತ್ತು ಅಂತ ಕೇಳ್ತಾಯಿದ್ದೆ ಜಸ್ಟು ಹಾಗೇ. ಆಮೇಲೆ ಎದುರುಗಡೆ ಕಾಲೇಜ್ ಇರೋದು ಪ್ರೀತಿ ಓದಿದ್ದಿಲ್ಲ ಅಲ್ವಾ ಅಂತ ಅಮ್ಮಂಗೆ ಹೇಳ್ತಾಯಿದ್ರು. ಹಾಗೆಯೇ ಒಬ್ಬರು ಬಂದುಬಿಟ್ಟು, ಅಲ್ಲಿ ಅಷ್ಟೊಂದು ಜನ ಇದ್ದಾರೆ ಬಟ್ ಅವರು ನಮ್ಮ ಹತ್ರನೇ ಬಂದುಬಿಟ್ಟು ಕಸ ಗುಡಿಸ್ಕೊಡಿ ಅಂತ ಹೇಳಿದ್ರು. ಸೊ ದೇವ್ರ ಕೆಲಸ ಅಲ್ವಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕೂರಿಸ್ಕೊಂಡು ಕುಡಿಸ್ತಾ ಇದ್ವಿ. ಆಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು 6 ಮಂತ್ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿದೆ. ಸೊ ಫ್ರೆಂಡ್ಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಹೊಸ್ದಾಗ ಯಾರಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.